ತಾಲೂಕಿನ ನೇಸರ್ಗಿ ಗ್ರಾಮದಲ್ಲಿ ಸೋಯಾಬೀನ್ ಕಳ್ಳತನ ಪ್ರಕರಣದ ಬೆನ್ನಟ್ಟಿದ ಪೊಲೀಸರು 7,70,000 ರೂಪಾಯಿಗಳ ಮಾಲು ಸಮೇತ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ್ ತಾಲೂಕಿನ ನೇಸರ್ಗಿ ಗ್ರಾಮದಲ್ಲಿ ನೇಸರ್ಗಿ ಪೊಲೀಸರು ಭಾರಿ ಕಾರ್ಯಾಚರಣೆ ನಡೆಸಿ 7,70,000 ರೂಪಾಯಿಗಳ ಮಾಲನ್ನು ವಶಪಡಿಸಿಕೊಂಡು ಪೊಲೀಸರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನೇಸರ್ಗಿ ಗ್ರಾಮದ ದೊಡ್ಡಗೌಡ ಬಾಬುಗೌಡ ಪಾಟೀಲ್ ಎಂಬುವರಿಗೆ ಸೇರಿದ ಮದಬಾವಿ ಹೊಲದ ಶೆಡ್ನಲ್ಲಿ ಇಡಲಾಗಿದ್ದ 22 ಚೀಲ ಸೋಯಾಬೀನ್ ಕಳ್ಳತನ ಆದ ಬಗ್ಗೆ ದಿನಾಂಕ 25/11/2021 ನೇಸರ್ಗಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿತ್ತು. ಬೆಳಗಾವಿಯ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರ್ಗಿ, ಉಪ ವರಿಷ್ಠಾಧಿಕಾರಿ ಅಮರನಾಥ್ ರೆಡ್ಡಿ, ಬೈಲಹೊಂಗಲ್ ಡಿಎಸ್ಪಿ ಶಿವಾನಂದ ಕಟಗಿ, ಸಿಪಿಐ ಯುಎಚ್ ಸಾತೇನಹಳ್ಳಿ ಇವರ ಮಾರ್ಗದರ್ಶನದಲ್ಲಿ ತನಿಖಾ ತಂಡವನ್ನು ರಚಿಸಲಾಗಿತ್ತು. ಪಿಎಸ್ಐ ವೈಎಲ್ ಶೀಗಿಹಳ್ಳಿ, ಎಎಸ್ಐ ಎಸ್ಎಂ ಯರಗಟ್ಟಿ, ಎಸ್ವಿ ಪತ್ತಾರ್, ಸಿಬ್ಬಂದಿಗಳಾದ ವಿಎಸ್ ಯರಗಟ್ಟಿ ಮಠ, ಆರ್ಕೆ ಉದಪುಡಿ, ಎಸ್ಆರ್ ದೇಸಾಯಿ, ಎಎಸ್ ಬಡಿಗೇರ್, ಎಸ್ಐ ಅಮರಾಪುರ್, ಐಬಿ ನಡುವಿನಹಳ್ಳಿ, ಬಿಐ ಅರಳಿಕಟ್ಟಿ, ಎಸ್ಪಿ ಮುರುಗೋಡ್, ಬಿಬಿ ಪಾಟೀಲ್ ಇವರನ್ನೊಳಗೊಂಡ ತಂಡ 4 ಜನರನ್ನ ಬಂಧಿಸುವಲ್ಲಿ ಯಶಸ್ವಿಯಾಯಿತು. ಬಂಧಿತ ಆರೋಪಿಗಳಿಂದ 4 ಪ್ರಕರಣಗಳನ್ನು ಪತ್ತೆ ಮಾಡಿ ಕಳ್ಳತನಕ್ಕೆ ಉಪಯೋಗಿಸಿದ್ದ ಟ್ರ್ಯಾಕ್ಟರ್ ಮತ್ತು 10 ಗ್ರಾಂ ಬಂಗಾರದ ಚೈನ್ ಸಮೇತ ಮಾಲನ್ನು ವಶಪಡಿಸಿಕೊಳ್ಳಲಾಗಿದೆ. ಆರೋಪಿಗಳು ಹಗಲು ಹೊತ್ತಿನಲ್ಲಿ ಸಂಚರಿಸಿ ರಾತ್ರಿ ಹೊತ್ತಿನಲ್ಲಿ ಟ್ರ್ಯಾಕ್ಟರ್ ತೆಗೆದುಕೊಂಡು ಹೋಗಿ ಕಳ್ಳತನ ಮಾಡುತ್ತಿದ್ದರೆಂದು ಹೇಳಲಾಗಿದೆ. ಆರೋಪಿಗಳಾದ ತುಕಾರಾಮ್, ಫಕ್ಕೀರಪ್ಪ, ಹಂಚಿನ್ಮನಿ, ರಾಮಚಂದ್ರ, ಅಪ್ಪಣ್ಣ, ವಡ್ಡಯಲ್ಲಪ್ಪ ಗೋಳ್, ಫಕ್ಕೀರಪ್ಪ, ಗಂಗಪ್ಪ ಹಂಚಿನ್ಮನಿ, ಶಂಕರ್, ಹನುಮಂತಪ್ಪ ಹಂಚಿನ್ಮನಿ ಈ 4 ಜನರು ನೇಸರ್ಗಿ ನಿವಾಸಿಗಳು. ನೇಸರ್ಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಪ್ರಕರಣವನ್ನು ಪತ್ತೆ ಮಾಡಿದ ತನಿಖಾ ತಂಡಕ್ಕೆ ಬೆಳಗಾವಿ ಜಿಲ್ಲಾ ವರಿಷ್ಠಾಧಿಕಾರಿ, ಬೈಲಹೊಂಗಲ್ ಡಿಎಸ್ಪಿ ಹಾಗೂ ಸಿಪಿಐ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.